ಈ ಕಾರ್ಯಕ್ರಮ ಕೇವಲ ಎಜುಕೇಶನಲ್ ಉದ್ದೇಶಗಳಿಗಾಗಿ ಇಲ್ಲಿ ಬರುವ ಯಾವುದೇ ಮಾಹಿತಿ ಹೂಡಿಕೆ ಸಲಹೆ ಆಗಿರುವುದಿಲ್ಲ ಷೇರು ಮಾರುಕಟ್ಟೆ ಮತ್ತು ಇಕ್ವಿಟಿ ಸಂಬಂಧಿತ ಹೂಡಿಕೆಗಳು ಮಾರ್ಕೆಟ್ ರಿಸ್ಕ್ ಒಳಗೊಂಡಿರುತ್ತವೆ ಹೂಡಿಕೆ ಮುನ್ನ ಸಂಪೂರ್ಣ ಅಧ್ಯಯನ ಮಾಡಿ ವಿವೇಚನೆ ಬಳಸಿ ಹೂಡಿಕೆ ಮಾಡಿ ಡೆಟ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಮಾರ್ಕೆಟ್ ಬಿದ್ದರೂ ಸಹ ನಿಮ್ಗೆ ಪಾಸಿಟಿವ್ ರಿಟರ್ನ್ಸ್ ಬರುತ್ತೆ ಎಲ್ಲರಿಗೂ ಆಸಕ್ತಿ ಇರೋದೆ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಏಜ್ ಆಗಿರೋರಿಗೆ ಡೆಟ್ ಅಂಡ್ ಹೈಬ್ರಿಡ್ ವಿ ವಿ ವಿಫರ್ಸ್ ವಿಫರ್ಲಿಕ್ವಿಟಿ ಬೆಸ್ಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ಇರೋದು ಎಸ್ಐ ಪಿ ಅಲ್ಲಿ ರಿಟರ್ನ್ಸ್ ವೈಸು ಯಾವ ಚೆನ್ನಾಗಿದೆ ಅದ್ರಲ್ಲಿ ಹಾಕ್ಬಿಡ್ತಾರೆ ವಿಚ್ ಇಸ್ ಅ ವೆರಿ ವೆರಿ ರಾಂಗ್ ಥಿಂಗ್ ಟು ಡೂ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸಲ್ಲಿ ಅಲ್ಲಿ ಇಟ್ಸ್ ನನ್ ಅದರ್ ದೆನ್ ನಿಪ್ಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ ಕೋಟಿ ಕೋಟಿ ಹಾಕ್ಬಿಡ್ತಾರೆ ಸ್ಮಾಲ್ ಕ್ಯಾಪ್ ಫಂಡ್ ಯಾಕಂದ್ರೆ ವರ್ಷಕ್ಕೆ ನಲ್ವತ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಸ್ಮಾಲ್ ಕ್ಯಾಪ್ ಸತಿ ಮಾರ್ಕೆಟ್ ಕ್ರಾಶ್ ಆಗಕ್ಕೆ ಬಂತು ಅನ್ಕೊಳ್ಳಿ ಎರಡು ವರ್ಷ ಮೇಲಕ್ಕೆ ಬರಲ್ಲ ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ನಮ್ಮ ಜೊತೆಗೆ ಟಿ ಐ ಡಿ ಐ ಅಕಾಡೆಮಿಯ ಮನೋಜ್ ಕುಮಾರ್ ಅವರಿದ್ದಾರೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಇವತ್ತು ನಾವು ಈ ವರದಿಯಲ್ಲಿ ಈ ಈ ಎಪಿಸೋಡ್ನಲ್ಲಿ ನಾವು ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ನಾವು ಹಿಂದಿನ ಇಂಟರ್ವ್ಯೂನಲ್ಲೂ ಕೂಡ ಆ ಪಾರ್ಟ್ನಲ್ಲೂ ಕೂಡ ಹೇಳಿದ್ವಿ ನೇರವಾಗಿ ಸ್ಟಾಕ್ ಮಾರ್ಕೆಟ್ನಲ್ಲಿ ದಿನನಿತ್ಯ ಫಾಲೋ ಅಪ್ ಮಾಡೋದಾಗಿರ್ಬೋದು ಅಥವಾ ಪ್ರತಿಯೊಂದು ಕಂಪನಿಯ ಪರ್ಫಾರ್ಮೆನ್ಸನ್ನು ಅನಲೈಸ್ ಮಾಡೋದಾಗಿರಬಹುದು ಅಥವಾ ಕ್ಯಾಪಿಟಲ್ ದೊಡ್ಡದಿಲ್ಲ ಈಗ ಹತ್ತಾರು ಕಂಪನಿಗಳಲ್ಲಿ ಹೂಡಿಕೆ ಮಾಡೋಕ್ಕೆ ಇಂಡಿವಿಜುವಲ್ ಶೇರ್ಸನ್ನು ಪರ್ಚೇಸ್ ಮಾಡೋಕ್ಕೆ ಕ್ಯಾಪಿಟಲ್ ಇಲ್ಲ ಅಂತ ಹೇಳೋರು ನಾನು ಶಿಸ್ತಲ್ಲಿ ಎಸ್ ಐ ಪಿ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳೋರಿಗೆ ಅಥವಾ ಸಣ್ಣ ಪ್ರಮಾಣದಲ್ಲಿ ಹೂಡಿಕೆ ಮಾಡ್ತೀನಿ ಅಂತ ಹೇಳ್ತಾ ಹೋಗೋರಿಗೆ ಅಂಥವರಿಗೆ ಮ್ಯೂಚುವಲ್ ಫಂಡ್ ಯಾಕೆ ಉತ್ತಮ ಅನ್ನೋದನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಮನೋಜ್ ಕುಮಾರ್ ಅವರೇ ಈಗ ಹೇಗೆ ಹೇಗೆ ನಡೀತಾ ಇದೆ ಈಗ ನೀವು ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾತ್ರ ಫಂಡ್ ಕೂಡ ಮಾಡ್ತೀರಾ ನಾನು ಸಹ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹಾಕ್ತೀನಿ ಯಾಕಂದ್ರೆ ಅಲ್ಲಿ ಲಾಂಗ್ ಟರ್ಮ್ ಮ್ಯೂಚುವಲ್ ಫಂಡ್ ಲಾಂಗ್ ಟರ್ಮ್ ಬೆಸ್ಟ್ ಯಾಕಂದ್ರೆ ನಮ್ ಒಬ್ಬ ಫಂಡ್ ಮ್ಯಾನೇಜರ್ ಮ್ಯಾನೇಜ್ ಮಾಡ್ತಾನೆ ಸೊ ಅವನು ಹೈಲಿ ಕ್ವಾಲಿಫೈಡ್ ಸೊ ವಿಲ್ ಬಿ ಫ್ರಮ್ ಐಐಎಂ ಸೊ ಅಂಡ್ ದೇರ್ ಮಂತ್ಲಿ ಸ್ಯಾಲರಿ ವಿಲ್ ಬಿ ಇನ್ ಕ್ರೋರ್ಸ್ ಟುಗೆದರ್ ಸೊ ಅಷ್ಟು ಸ್ಯಾಲರಿ ತಗೊಳ್ಳೋರು ಕರೆಕ್ಟ್ ಕಂಪ್ನಿ ಬಗ್ಗೆ ರಿಸರ್ಚ್ ಮಾಡಿ ಹೂಡಿಕೆ ಮಾಡ್ತಾರೆ ಬಿಕಾಸ್ ಇಲ್ಲಿ ಜನಗಳ ದುಡ್ಡು ಸೊ ನಮ್ಮ ದೇಶದಲ್ಲಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಎಷ್ಟು ದುಡ್ಡು ಇದೆ ಅಂದ್ರೆ ಐವತ್ತು ಲಕ್ಷ ಕೋಟಿ ಅಷ್ಟು ದುಡ್ಡನ್ನ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹಾಕಿದ್ದಾರೆ ಸೊ ನಮ್ಮ ಭಾರತದಲ್ಲಿ ಬ್ಯಾಂಕ್ ಅಲ್ಲಿ ಎಷ್ಟು ದುಡ್ಡು ಇದೆ ಅಂದ್ರೆ ಇನ್ನೂರು ಲಕ್ಷ ಕೋಟಿ ಅಷ್ಟು ದುಡ್ಡನ್ನ ಬ್ಯಾಂಕ್ ಅಲ್ಲಿ ಇಟ್ಟಿದ್ದಾರೆ ಐವತ್ ಲಕ್ಷ ಕೋಟಿ ಅಷ್ಟು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹಾಕಿದ್ದಾರೆ ಅಂಡ್ ಓವರ್ ಆಲ್ ಶೇರ್ ಮಾರ್ಕೆಟ್ ಅಲ್ಲಿ ನೀವು ಎಷ್ಟು ದುಡ್ಡಿದೆ ಇದೆ ಅಂತ ಚೆಕ್ ಮಾಡ್ಬೇಕಂದ್ರೆ ನೀವು ಎನ್ ಎಸ್ ಸಿ ಹೋಗಿ ನೋಡಿದವಾಗ ಸಿ ದ ಮಾರ್ಕೆಟ್ ಕ್ಯಾಪ್ ಇಸ್ ವಿಸಿಬಲ್ ಇನ್ ಫ್ರಂಟ್ ಆಫ್ ಯು ಸೊ ಜಸ್ಟ್ ಆಗ್ತಾ ಇದೆ ಲಕ್ಷ ಕೋಟಿ ಅಷ್ಟು ಮಾರ್ಕೆಟ್ ಕ್ಯಾಪ್ ಇದೆ ಬ್ಯಾಂಕ್ ಗಿಂತ ದೊಡ್ಡ ಒಂದು ದುಡ್ಡು ಎಲ್ಲ ಅಂದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಸೊ ಇವಾಗ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಈ ಎಪಿಸೋಡ್ ಅಲ್ಲಿ ಕಂಪ್ಲೀಟ್ಲಿ ಮಾಹಿತಿ ಕೊಡ್ತೀನಿ ಸೊ ಫಸ್ಟ್ ಆಫ್ ಆಲ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಯಾವ್ಯಾವ ತರ ಇದೆ ಏನೇನಿದೆ ಅಂತ ಜಸ್ಟ್ ಚೆಕ್ ಮಾಡೋಣ ಸೊ ಮ್ಯೂಚುವಲ್ ಫಂಡ್ಸಲ್ಲಿ ವಿ ಆರ್ ಡಿವೈಡಿಂಗ್ ಮ್ಯೂಚುವಲ್ ಫಂಡ್ಸ್ ಇಂಟು ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಂದರೆ ಶೇರ್ ಮಾರ್ಕೆಟೆ ಇನ್ನೊಂದು ಡೆಟ್ ಮ್ಯೂಚುವಲ್ ಫಂಡ್ಸ್ ಇಲ್ಲಿ ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಇರೋಲ್ಲ ಅವ್ರು ತೊಗೊಂಡೋಗಿ ಗೌರ್ಮೆಂಟ್ ಬಾಂಡ್ಸ್ ಹಾಕ್ತಾರೆ ಗೌರ್ಮೆಂಟ್ ಟ್ರೆಜರಿ ಬಿಲ್ಸ್ ಅಲ್ಲಿ ಹಾಕ್ತಾರೆ ಸೊ ಗೌರ್ಮೆಂಟ್ಸ್ ಇನ್ನ ಕಾರ್ಪೊರೇಟ್ ಬಾಂಡ್ಸ್ ಅಲ್ಲದು ಡೆಟ್ ಮ್ಯೂಚುವಲ್ ಫಂಡಲ್ಲಿ ಡೆಟ್ ಮ್ಯೂಚುವಲ್ ಫಂಡ್ಸ್ ಇಸ್ ಗ್ಯಾರಂಟಿಡ್ ನಿಮಗೆ ಪಾಸಿಟಿವ್ ರಿಟರ್ನ್ಸ್ ಬರುತ್ತೆ ಸೊ ಮ್ಯೂಚುವಲ್ ಫಂಡ್ಸ್ ಅಂದರೆ ತುಂಬ ಜನ ಸರ್ ಇದರಲ್ಲಿ ಮಾರ್ಕೆಟ್ ಬಿದ್ದರೆ ನನ್ನ ರಿಟರ್ನ್ಸ್ ನೆಗೆಟಿವ್ ಆಗುತ್ತಾ ಅಂತ ಕೇಳ್ತಾರಲ್ಲ ನೆಗೆಟಿವ್ ಆಗಲ್ಲ ಡೆಟ್ ಮ್ಯೂಚುವಲ್ ಫಂಡ್ಸಲ್ಲಿ ಮಾರ್ಕೆಟ್ ಬಿದ್ದರೂ ಸಹ ನಿಮಗೆ ಪಾಸಿಟಿವ್ ರಿಟರ್ನ್ಸೇ ಬರುತ್ತೆ ಬಿಕಾಸ್ ನಿಮ್ಮ ದುಡ್ಡನ್ನ ಮಾರ್ಕೆಟ್ಗೆ ಎಕ್ಸ್ಪೋಸ್ ಆಗಿಲ್ಲ ಅದು ಈಕ್ವಿಟಿ ಮಾರ್ಕೆಟ್ಗೆ ಎಕ್ಸ್ಪೋಸ್ ಆಗಿಲ್ಲ ಎಸ್ ಈಕ್ವಿಟಿ ಮಾರ್ಕೆಟ್ಸ್ಗೆ ಎಕ್ಸ್ಪೋಸ್ ಆಗಿಲ್ಲ ಸೊ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಅಗೇನ್ ವಿಲ್ ಕ್ಯಾಟಗರಿ ಹೆಂಗೆ ಡಿವೈಡ್ ಮಾಡ್ತೀವಿ ಅಂದರೆ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಎಲ್ಲರಿಗೂ ಆಸಕ್ತಿ ಇರೋದೇ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅದಾದಮೇಲೆ ಮಲ್ಟಿ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂತಲೂ ಕರಿತೀವಿ ಸೊ ಇದೆಲ್ಲ ಈಕ್ವಿಟಿಗೆ ಬರುತ್ತೆ ಡೆಟ್ಟಲ್ಲಿ ಸಗೇನ್ ಕಾರ್ಪೊರೇಟ್ ಬಾಂಡ್ಸ್ ಆ್ಯಂಡ್ ಪಿ ಎಸ್ ಯು ಬಾಂಡ್ಸ್ ಅದ್ರ ಮೇಲೆ ಡಿವೈಡ್ ಆಗುತ್ತೆ ಅಲ್ಲಿ ನಿಮಗೆ ಎಫ್ ಡಿ ರಿಟರ್ನ್ಸ್ ಅಂತೂ ಬರುತ್ತೆ ಎಫ್ ಡಿಗಿಂತ ಮೇ ಬಿ ಇನ್ನೊಂದು ಅರ್ಧ ಪರ್ಸೆಂಟ್ ಜಾಸ್ತಿನೇ ಬರ್ಬೋದು ಡೆಟ್ ಮ್ಯೂಚುವಲ್ ಫಂಡ್ಸಲ್ಲಿ ಹೈಬ್ರಿಡ್ ಮ್ಯೂಚುವಲ್ ಫಂಡ್ಸ್ ಸೊ ಇದು ಯಾರಿಗಂದರೆ ಸ್ವಲ್ಪ ಏಜ್ ಆಗಿರುತ್ತಲ್ಲ ಸೊ ಡೆಟ್ ಮ್ಯೂಚುವಲ್ ಫಂಡ್ಸ್ ಈಸ್ ಫಾರ್ ಸೀನಿಯರ್ ಸಿಟಿಸನ್ಸ್ ಹೈಬ್ರಿಡ್ ಮ್ಯೂಚುವಲ್ ಫಂಡ್ಸ್ ಈಸ್ ಸಂವೇರ್ ನಿಯರ್ ರಿಟೈರ್ಮೆಂಟ್ ಇದ್ದಾರೆ ಐವತ್ತು ಐವತ್ತು ವರ್ಷ ಆಗಿದೆ ಇನ್ನೊಂದು ಹತ್ತು ವರ್ಷಕ್ಕೆ ರಿಟೈರ್ಡ್ ಆಗ್ತಾರೆ ಅವ್ರಿಗೆ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹಾಕೋದಕ್ಕೆ ಭಯ ಆಗುತ್ತೆ ಬಿಕಾಸ್ ಮಾರ್ಕೆಟ್ ಈಸ್ ವಾಲೆಟೈಲ್ ಸೊ ಅಂದರೆ ರಿಸ್ಕ್ ಕಡಿಮೆ ರಿಸ್ಕ್ ತೊಗೊಳ್ಳೋರು ಏನು ಮಾಡಿ ಹೈಬ್ರಿಡಲ್ಲಿ ಹಾಕಿ ಹೈಬ್ರಿಡ್ ಅಂದರೆ ನಿಮ್ಮ ಅರ್ಧ ಪರ್ಸೆಂಟ್ ನಿಮ್ಮದು ಫಿಫ್ಟಿ ಪರ್ಸೆಂಟ್ ಆಫ್ ದ ಮನಿ ವಿಲ್ ಗೋ ಟು ಸ್ಟಾಕ್ ಮಾರ್ಕೆಟ್ ಫಿಫ್ಟಿ ಪರ್ಸೆಂಟ್ ವಿಲ್ ಗೋ ಟು ಈಕ್ವಿ ಐ ಮೀನ್ ಡೆಟ್ ಮ್ಯೂಚುವಲ್ ಫಂಡ್ಸ್ ಸೊ ಅರ್ಧ ದುಡ್ಡು ಹೋಗ್ಬಿಟ್ಟು ಸ್ಟಾಕ್ ಮಾರ್ಕೆಟ್ ಹಾಕ್ತಾರೆ ಅರ್ಧ ಹೋಗಿ ಡೆಟ್ ಮ್ಯೂಚುವಲ್ ಫಂಡಲ್ಲಿ ಹಾಕ್ತಾರೆ ಅದರಲ್ಲೂ ಸಹ ಕ್ಯಾಟಗರಿ ಇದೆ ಸೆವೆಂಟಿ ಫೈವ್ ಪರ್ಸೆಂಟ್ ಈಕ್ವಿಟಿಗೆ ಹಾಕ್ಬೇಕಾ ಅಗ್ರೆಸಿವ್ ಹೈಬ್ರಿಡ್ ಫಂಡ್ಸು ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ಈಕ್ವಿಟಿಗೆ ಹಾಕ್ಬೇಕಾ ಕನ್ಸರ್ವೇಟಿವ್ ಹೈಬ್ರಿಡ್ ಫಂಡ್ಸು ಏಜ್ ಆಗಿರೋರಿಗೆ ಡೆಟ್ ಆ್ಯಂಡ್ ಹೈಬ್ರಿಡ್ ವಿ ಪ್ರಿಫರ್ ಯಂಗ್ಸ್ಟರ್ಸ್ಗೆ ವಿ ಪ್ರಿಫರ್ ಓನ್ಲಿ ಈಕ್ವಿಟಿ ಬಿಕಾಸ್ ಯಂಗ್ಸ್ಟರ್ಸ್ ಶೂಡ್ ಟೇಕ್ ರಿಸ್ಕ್ ಇನ್ ಲೈಫ್ ನೆಕ್ಸ್ಟ್ ಮಲ್ಟಿ ಅಸೆಟ್ ಮ್ಯೂಚುವಲ್ ಫಂಡ್ಸ್ ಅಂತಲೂ ಕರಿತೀವಿ ಮಲ್ಟಿ ಅಸೆಟ್ ಅಂದರೆ ಅದರಲ್ಲಿ ಡೆಟ್ಟಲ್ಲೂ ಎಕ್ಸ್ಪೋಜರ್ ಸಿಗುತ್ತೆ ಗೋಲ್ಡಲ್ಲಿ ಎಕ್ಸ್ಪೋಜರ್ ಸಿಗುತ್ತೆ ಅಂಡ್ ಸರ್ಟೆನ್ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಸಹ ಮಾಡಿರ್ತಾರೆ ಈಕ್ವಿಟಿಯಲ್ಲಿ ಎಕ್ಸ್ಪೋಜರ್ ಸಿಗುತ್ತೆ ಸೊ ಮಲ್ಟಿ ಅಸೆಟ್ ಮ್ಯೂಚುವಲ್ ಫಂಡ್ ಈಸ್ ಆಲ್ಸೋ ಒನ್ ಸಬ್ ಕ್ಯಾಟಗರಿ ನೆಕ್ಸ್ಟ್ ಇ ಎಲ್ ಎಸ್ ಎಸ್ ಮ್ಯೂಚುವಲ್ ಫಂಡ್ಸ್ ಸೊ ಇವಾಗ ಹೊಸ ಟ್ಯಾಕ್ಸ್ ರೆಸೀಮ್ ರೆಸೀಮ್ ಪ್ರಕಾರ ತುಂಬ ಜನ ಸೇವಿಂಗ್ಸ್ ಕಡೆ ಹೊತ್ತು ಕೊಡ್ತಾ ಇಲ್ಲ ಬಟ್ ಓಲ್ಡ್ ಟ್ಯಾಕ್ಸ್ ರೆಸೀಮ್ ಯಾರು ಮಾಡ್ತಾ ಇದ್ದಾರೋ ಅವ್ರಿಗೆ ಇ ಎಲ್ ಎಸ್ ಎಸ್ಸಲ್ಲಿ ಅಂಡರ್ ಎಯ್ಟಿ ಸಿ ಸೆಕ್ಷನಲ್ಲಿ ಸಿ ಮೊದಲೆಲ್ಲ ಹಾಕೋರಲ್ಲ ಎಲ್ ಐ ದುಡ್ಡು ಹಾಕೋರಲ್ಲ ಎಲ್ ಐ ಸಿ ಹಾಕೋ ಬದಲು ಬೆಟರ್ ದೇ ಶುಡ್ ಇನ್ವೆಸ್ಟ್ ಇನ್ ಇ ಎಲ್ ಎಸ್ ಎಸ್ ಮ್ಯೂಚುವಲ್ ಫಂಡ್ಸ್ ಇದರಲ್ಲಿ ಮೂರು ವರ್ಷ ಲಾಕ್ ಇನ್ ಇರ್ತದೆ ಸೊ ಮೂರು ವರ್ಷ ನೀವು ಏನೇ ದುಡ್ಡನ್ನ ತೆಗಿಯೋಕ್ಕಾಗಲ್ಲ ಸೊ ಇ ಎಲ್ ಎಸ್ ಎಸ್ ಇಸ್ ಒನ್ ವೇ ವೇರ್ ವಿ ಕ್ಯಾನ್ ಟ್ಯಾಕ್ಸ್ ಟ್ಯಾಕ್ಸ್ ಸೇವಿಂಗ್ ಒಂದು ಒಳ್ಳೆ ಸ್ಕೀಮ್ ಆಗಿರುತ್ತೆ ಇ ಎಲ್ ಎಸ್ ಎಸ್ ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ ಅಂತ ಕರೀತೀವಿ ಟು ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ವರ್ಗು ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಬರುತ್ತೆ ಓಲ್ಡ್ ಟ್ಯಾಕ್ಸ್ ರೆಸೀಮ್ ಪ್ರಕಾರ ಸೊ ಇಟ್ ಈಸ್ ಅ ವೆರಿ ಗುಡ್ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ದ ಟಾಪಿಕ್ ವಿಲ್ ಟೇಕ್ ಫಸ್ಟ್ ಈಸ್ ಎಸ್ ಐ ಪಿ ಬೆಸ್ಟಾ ಮ್ಯೂಚುವಲ್ ಫಂಡ್ ಬೆಸ್ಟಾ ಇದು ತುಂಬ ಆರ್ಗ್ಯುಮೆಂಟ್ ಮಾಡೋ ಪ್ರಶ್ನೆ ಸಿ ನನ್ನ ಪ್ರಕಾರ ಎಲ್ಲರ ಪ್ರಕಾರ ಅನ್ನೋದು ಬೆಸ್ಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ಇರೋದು ಎಸ್ ಐ ಪಿಯಲ್ಲಿ ಎಸ್ ಐ ಪಿ ಅಂದರೆ ಸಿಂಪಲ್ ಉದಾಹರಣೆ ಕೊಡ್ತೀನಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂದರೆ ಏನು ಪ್ರತಿ ತಿಂಗಳು ಕಂತನ್ನು ಕಟ್ಟೋದೇ ಎಸ್ ಐ ಪಿ ಎಕ್ಸಾಂಪಲ್ ಸರ್ ಗೋಲ್ಡ್ ಸಿ ಗೋಲ್ಡನ್ನು ನೀವು ಪ್ರತಿ ತಿಂಗಳು ಸ್ವಲ್ಪ ಸ್ವಲ್ಪನೇ ಗೋಲ್ಡ್ ರೇಟ್ ಎಲ್ಲಾದರೂ ಇರಲಿ ಸ್ವಲ್ಪ ಸ್ವಲ್ಪನೇ ಗ್ರಾಮ್ 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 ತಗೊಳ್ಳೋದು ಒಳ್ಳೆಯದು ಒಂದೇ ಸತಿ ಗೋಲ್ಡ್ ಮೇಲೆ ದುಡ್ಡು ಹಾಕ್ಬಿಟ್ರೆ ಗೋಲ್ಡ್ ರೇಟ್ ಕ್ರ್ಯಾಶ್ ಆದರೆ ಹೇಗೆ ನಮಗೆ ಹೊಡ್ತಾ ಬೀಳುತ್ತೋ ಅದೇ ಥರ ಸ್ಟಾಕ್ ಮಾರ್ಕೆಟಲ್ಲೂ ಒಂದೇ ಸತಿ ಲಮ್ಸಮ್ ದುಡ್ಡನ್ನ ಯಾರೂ ಹಾಕ್ಬಾರ್ದು ತುಂಬ ಟೈಮಿಂಗ್ ನೋಡ್ಕೊಂಡು ಹಾಕ್ಬೇಕಾಗತ್ತೆ ಸೊ ಬೆಸ್ಟ್ ಅಂದರೆ ಎಸ್ ಐ ಪಿ ಆ ಮ್ಯೂಚುವಲ್ ಫಂಡ್ಸ್ನ ಪಿಕ್ ಮಾಡೋದು ಹೇಗೆ ಅಂತ ಒಂದು ಪ್ರಶ್ನೆ ಇರುತ್ತೆ ಆ ಪಿಕ್ ಮಾಡೋದು ಹೇಗೆ ಅಂತ ನಾನು ಸಿಂಪಲ್ ಟೆಕ್ನಿಕಲ್ಲಿ ಎಲ್ಲರಿಗೂ ಹೇಳ್ಕೊಡ್ತೀನಿ ಸೊ ಒಂದು ಸಿಂಪಲ್ ವೆಬ್ಸೈಟ್ಗೆ ಹೋಗ್ತೀನಿ ಇಟ್ಸ್ ಇ ಟಿ ಮನಿ ಅಂತ ಸಿಟಿ ಮನಿಯಲ್ಲಿ ನೀವು ಮ್ಯೂಚುವಲ್ ಫಂಡ್ಸ್ನ ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು ಇ ಟಿ ಮನಿಗೆ ಹೋಗಿ ಜಸ್ಟ್ ಎಕ್ಸ್ಪ್ಲೋರ್ ಮ್ಯೂಚುವಲ್ ಫಂಡ್ಸ್ಗೆ ಹೋದರೆ ಅದರಲ್ಲಿ ನೀವು ನೋಡ್ಬೋದು ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಡೆಟ್ ಮ್ಯೂಚುವಲ್ ಫಂಡ್ಸ್ ಹೈಬ್ರಿಡ್ ಮ್ಯೂಚುವಲ್ ಫಂಡ್ಸ್ ಈಕ್ವಿಟಿಯಲ್ಲಿ ವಿ ಕ್ಯಾನ್ ಸಬ್ ಕ್ಯಾಟಗರೈಸ್ ಇಂಟು ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಈ ಲಾರ್ಜ್ ಕ್ಯಾಪಲ್ಲಿ ತುಂಬ ಜನ ಮಿಸ್ಟೇಕ್ ಮಾಡೋದೇನೆಂದರೆ ರಿಟರ್ನ್ಸ್ ವೈಸು ಯಾವ ಚೆನ್ನಾಗಿದೆ ಅದರಲ್ಲಿ ಹಾಕ್ಬಿಡ್ತಾರೆ ವಿಚ್ ಈಸ್ ಅ ವೆರಿ ವೆರಿ ರಾಂಗ್ ಥಿಂಗ್ ಟು ಈ ಶೇರ್ ಮಾರ್ಕೆಟಲ್ಲಾಗಲಿ ಮ್ಯೂಚುವಲ್ ಫಂಡ್ಸಲ್ಲಾಗಲಿ ಈ ಕಳೆದ ಐದು ವರ್ಷದಿಂದ ಕಳೆದ ಮೂರು ವರ್ಷದಿಂದ ಈ ಸ್ಟಾಕ್ ಚೆನ್ನಾಗಿ ರಿಟರ್ನ್ಸ್ ಕೊಟ್ಟಿದೆ ಅದರಲ್ಲಿ ಮೇಲೆ ಆ ಪಾಸ್ಟ್ ಪರ್ಫಾರ್ಮೆನ್ಸ್ ನೋಡಿ ಹಾಕೋದು ತುಂಬ ಇಟ್ಸ್ ನಾಟ್ ಅಟ್ ಆಲ್ ಕರೆಕ್ಟ್ ಯಾಕಂದ್ರೆ ಇಲ್ಲಿ ಫಂಡ್ ಸೈಜ್ ನೋಡಿ ಹಾಕೋದು ಒಳ್ಳೇದು ಇವಾಗ ಇಕ್ವಿಟಿ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಫಂಡ್ ಸೈಜ್ ನೀವು ನೋಡಕ್ ಹೋದ್ರೆ ವಿಚ್ ಈಸ್ ಅ ಬಿಗ್ಗೆಸ್ಟ್ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಕಂಪನಿ ಅಂದರೆ ಫಂಡ್ ಅಂದ್ರೆ ಐ ಸಿ ಐ ಸಿ ಪ್ರೊಡೆನ್ಷಿಯಲ್ ಬ್ಲೂ ಈಸ್ ದ ಬಿಗ್ಗೆಸ್ಟ್ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂತ ಹೇಳ್ಬೋದು ಅದರಲ್ಲಿ ಐವತ್ತೊಂಬತ್ತು ಸಾವಿರ ಕೋಟಿ ಅಷ್ಟು ದುಡ್ಡನ್ನ ಹೂಡಿಕೆ ಮಾಡಿದ್ದಾರೆ ಇದರಲ್ಲಿ ಒನ್ ಪರ್ಸೆಂಟ್ ಕಮಿಷನ್ ಅಂದ್ರೂ ಎಷ್ಟು ಐನೂರ ತೊಂಬತ್ತು ಕೋಟಿ ಅಂದ್ರೂ ಸೊ ಐನೂರ ತೊಂಬತ್ತು ಕೋಟಿ ಕಮಿಷನ್ ಇದ್ದಾರೆ ಯಾರೋ ಜನಗಳು ಯಾರಿಗೆ ಐ ಸಿ ಐ ಸಿ ಅವ್ರಿಗೆ ಸೊ ಐನೂರ ತೊಂಬತ್ತು ಕೋಟಿ ವರ್ಷಕ್ಕೆ ಕಮಿಷನ್ ಇದ್ದಾರೆ ಅಂದರೆ ಈ ಐ ಸಿ ಐ ಸಿ ಅವರು ಸುಮ್ಮ ಸುಮ್ಮನೆ ಯಾವುದೋ ಒಂದು ಕಂಪ್ನಿ ತೊಗೊಂಡ್ಬಿಡ್ತಾರ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಫುಲ್ಲು ಡೀಪಾಗೆ ಚೆಕ್ ಮಾಡಿ ಕಂಪ್ನಿ ಒಂದೊಂದು ಕಂಪ್ನಿನೂ ತುಂಬ ಕೂಲಂಕುಷವಾಗಿ ಡಿಸೈಡ್ ಮಾಡಿ ಚರ್ಚೆ ಮಾಡಿ ಸ್ಕ್ರೂಟಿನಿ ಮಾಡಿ ಒಂದು ಕಂಪ್ನಿನ ಸೆಲೆಕ್ಟ್ ಮಾಡ್ತಾರೆ ಸೈ ಸಿ ಪ್ರೊಡೆನ್ಷಿಯಲ್ ಬ್ಲೂ ಚಿಪ್ ಫಂಡ್ ಇಸ್ ಒನ್ ಆಫ್ ದ ಬೆಸ್ಟ್ ಫಂಡ್ ಟು ಇನ್ವೆಸ್ಟ್ ಇನ್ ಲಾರ್ಜ್ ಕ್ಯಾಪ್ ದ ಸೆಕೆಂಡ್ ಫಂಡ್ ಇಸ್ ಎಸ್ ಬಿ ಐ ಬ್ಲೂ ಚಿಪ್ ಫಂಡ್ ದ ದರ್ಡ್ ಫಂಡ್ ಇಸ್ ಮೀರೆ ಅಸೆಟ್ ಲಾರ್ಜ್ ಕ್ಯಾಪ್ ಫಂಡ್ ಈ ಮೂರು ಫಂಡ್ ಗಳನ್ನು ನೀವು ಬರ್ಕೊಂಡ್ರೆ ಬ್ಲೂ ಚಿಪ್ ಅಲ್ಲಿ ಮಾಡೋಕ್ ಆಸಕ್ತಿ ಭಾರತ ಬ್ಲೂಚಿಪ್ ಲಾರ್ಜ್ ಕಂಪನಿಗಳಲ್ಲಿ ಹೂಡಿಕೆ ಮಾಡೋದಕ್ಕೆ ಆಸಕ್ತಿ ಇರೋ ಸೊ ಬ್ಲೂ ಚಿಪ್ ಅಲ್ಲಿ ದಿಸ್ ತ್ರೀ ಫಂಡ್ಸ್ ಸೊ ಲೆಟ್ ಸಿ ಮಿಡ್ ಕ್ಯಾಪ್ ಸೊ ಮಿಡ್ ಕ್ಯಾಪ್ಸಲ್ಲಿ ದ ಬೆಸ್ಟ್ ಮ್ಯೂಚುವಲ್ ಫಂಡ್ ಅಂದರೆ ಎಪ್ಪತ್ತು ಸಾವಿರ ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಯಾವುದು ಎಚ್ ಡಿ ಎಫ್ ಸಿ ಮಿಡ್ ಕ್ಯಾಪ್ ಅಪರ್ಚುನಿಟೀಸ್ ಫಂಡ್ ಆ್ಯಂಡ್ ಕೊಟಾಕ್ ಎಮರ್ಜಿಂಗ್ ಇಕ್ವಿಟಿ ಫಂಡ್ ಆ್ಯಂಡ್ ನಿಪ್ಪಾನ್ ಇಂಡಿಯಾ ಗ್ರೋತ್ ಫಂಡ್ ಈ ಮೂರು ಫಂಡ್ಗಳ ಹೆಸರು ಬರ್ಕೊಳ್ಳಿ ದಿಸ್ ಇಸ್ ದ ಬೆಸ್ಟ್ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಇನ್ ಇಂಡಿಯಾ ಸೊ ನೆಕ್ಸ್ಟು ಸ್ಮಾಲ್ ಕ್ಯಾಪ್ ನೋಡೋಣ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸಲ್ಲಿ ಇಟ್ಸ್ ನನ್ನ ಅದರ್ ದೆನ್ ನಿಪ್ಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ ಸೊ ನಿಪ್ಪಾನ್ ಇಂಡಿಯಾ ಬಗ್ಗೆ ತುಂಬ ಜನಕ್ಕೆ ಕ್ಯೂರಿಯಾಸಿಟಿ ಇದೆ ಏನು ಇದು ನಿಪ್ಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಸೊ ಇಟ್ಸ್ ಅಗೇನ್ ನಿಪ್ಪಾನ್ ಪ್ಲಸ್ ರಿಲಯನ್ಸ್ ಬೋತ್ ಮ್ಯಾನೇಜಿಂಗ್ ದಿಸ್ ಒನ್ ಸೊ ಐ ಥಿಂಕ್ ಅರ್ಲಿಯರ್ ರಿಲಯನ್ಸ್ ವೇಸ್ ಅ ಮೇಜರ್ ಸ್ಟೇಕ್ ಹೋಲ್ಡರ್ ಇವಾಗ ನಿಪ್ಪಾನ್ ಇಸ್ ಅ ಮೇನ್ ನೇಮ್ ಕೋಟಿ ಕೋಟಿ ಹಾಕ್ಬಿಡ್ತಾರೆ ಸ್ಮಾಲ್ ಕ್ಯಾಪ್ ಫಂಡ್ ಯಾಕಂದರೆ ವರ್ಷಕ್ಕೆ ನಲವತ್ಮೂರು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಫೈವ್ ಇಯರ್ಸಿಂದ ಸೊ ನಲ್ವತ್ಮೂರು ಪರ್ಸೆಂಟ್ ಅಂದರೆ ಯೋಚನೆ ಮಾಡಿ ಸರ್ ಟೂ ಇಯರ್ಸ್ಗೆ ನಿಮ್ಮದು ಡಬಲ್ ಆಗುತ್ತೆ ಸೊ ಅದಕ್ಕೆ ಜನ ಹೆಂಗೆ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸಲ್ಲಿ ಹೈಯೆಸ್ಟ್ ದುಡ್ಡು ಹಾಕಕ್ಕೆ ಹೋಗ್ತಾರೆ ಅಗೇನ್ ನಾನು ಹೇಳ್ತೀನಿ ನೋಡಿ ಇಟ್ಸ್ ಹೈಲಿ ರಿಸ್ಕಿ ಬಿಕಾಸ್ ಸ್ಮಾಲ್ ಕ್ಯಾಪ್ ಒಂದು ಸತಿ ಮಾರ್ಕೆಟ್ ಕ್ರಾಶ್ ಆಗಕ್ಕೆ ಬಂತು ಅನ್ಕೊಳ್ಳಿ ಎರಡು ವರ್ಷ ಮೇಲಕ್ಕೆ ಬರಲ್ಲ ಅದು ಎಷ್ಟು ಫಾರ್ಟಿ ತ್ರೀ ಪರ್ಸೆಂಟ್ ಪ್ಲಸ್ ಇದೆಯೋ ಅದೇ ಥರ ಫಾರ್ಟಿ ತ್ರೀ ಪರ್ಸೆಂಟ್ ಮೈನಸ್ ಆದಾಗ ಅಪ್ಪೇನು ತಡ್ಕೊಳಕ್ಕಾಗಲ್ಲ ಲಾರ್ಜ್ ಕ್ಯಾಪ್ಗಳು ಎಂಟು ಪರ್ಸೆಂಟ್ ಬಿದ್ದರೆ ಇದು ಹನ್ನೆರಡು ಹದಿನಾಲ್ಕು ಪರ್ಸೆಂಟ್ ಬಿದ್ದಿರುತ್ತೆ

ಎಸ್ ಬಿ ಐ ಸ್ಮಾಲ್ ಕ್ಯಾಪ್ ಈ ಮೂರು ಸ್ಮಾಲ್ ಕ್ಯಾಪ್ಗಳು ಒನ್ ಆಫ್ ದ ಬೆಸ್ಟ್ ಫಂಡ್ಸ್ ಅಂತ ಹೇಳ್ಬೋದು ಆ್ಯಂಡ್ ಅದರಲ್ಲಿ ಐವತ್ತಾರು ಸಾವಿರ ಕೋಟಿ ಹಾಕಿದ್ದಾರೆ ಯಾವ್ದರಲ್ಲಿ ನಿಪ್ಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡಲ್ಲಿ ಸೊ ಅಗ್ರೆಸಿವ್ ಆಗಿ ಅದ ಸಿ ಅದರಲ್ಲಿ ಅವ್ರು ಏನು ಮಾಡಿದ್ದಾರೆ ನಿಪ್ಪಾನ್ ಅವರು ಲಂಸಮ್ ಇನ್ವೆಸ್ಟ್ಮೆಂಟಿಗೆ ಅವಕಾಶ ಇಲ್ಲ ಯಾಕಂದರೆ ಲಂಸಮ್ ಇನ್ವೆಸ್ಟ್ಮೆಂಟ್ ಏನಾದ್ರು ಸ್ಟಾರ್ಟ್ ಮಾಡಿದ್ರೆ ಪೀಪಲ್ ವಿಲ್ ಡಂಪ್ ಕ್ರೋಸ್ ಟುಗೆದರ್ ಇನ್ ನಿಪ್ ಒನ್ ಇಂಡಿಯಾ ಸಾಗೇನು ಆ ದುಡ್ಡಲ್ಲೆಲ್ಲ ಹೋಗುತ್ತೆ ಸ್ಮಾಲ್ ಕ್ಯಾಪ್ ಕಂಪ್ನೀಸ್ಗೆ ಹೋಗುತ್ತೆ ಅದು ನೋಡಿದ್ರೆ ಎಕ್ಸ್ಪೆನ್ಸಿವ್ ಆಗಿದೆ ಆಲ್ರೆಡಿ ಓವರ್ ವ್ಯಾಲ್ಯೂಯೇಷನ್ಸ್ ಇವ್ರು ನೋಡಿದ್ರೆ ದುಡ್ಡು ಹಾಕ್ತಾನೇ ಇದ್ದಾರೆ ಸೊ ಅಂಡ್ ಮನಿ ವಿಲ್ ಗೋ ಟು ದ ನಿಪ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಅದರಿಂದ ಫಂಡ್ ಮ್ಯಾನೇಜರ್ಗೆ ತುಂಬ ಪ್ರಾಬ್ಲಮು ಆ್ಯಂಡ್ ಸೆಬಿ ವಿಲ್ ಗೈಡ್ಲೈನ್ ನಮ್ಮ ವೀಕ್ಷಕರು ಕೂಡ ಅರ್ಥ ಮಾಡ್ಕೋಬೇಕು ಸ್ಮಾಲ್ ಕ್ಯಾಪ್ ಫಂಡ್ ಅಂತ ತೊಗೊಂಡು ತಗೊಂಡು ತಗೊಂಡು ದುಡ್ಡು ಹಾಕಿದ್ರೆ ಜಸ್ಟ್ ಫಂಡ್ ಮ್ಯಾನೇಜರ್ ಕೈಲಿ ಆತರ ಐವತ್ತು ಸಾವಿರ ಕೋಟಿ ಟೋಟಲ್ ಆರೇಳು ಕಂಪನಿಗಳ ಐ ಎಮ್ ಗಳು ಸೇರಿದಾಗ ಲಕ್ಷ ಕೋಟಿಗಳ ಲೆಕ್ಕದಲ್ಲಿ ಅವ್ರ ಕೈಲಿ ದುಡ್ಡಿದೆ ಅವ್ರಿಗೆ ಸ್ಮಾಲ್ ಕ್ಯಾಪ್ ಸೆಕ್ಟರ್ ಅಲ್ಲಿ ಹುಡುಕಿ ಹಾಕ್ಲೇಬೇಕು ಆ ಕಂಪನಿಗೆ ಅಷ್ಟು ಅರ್ಹತೆ ಇಲ್ಲ ಅಂದ್ರೂ ಕೂಡ ಇರೋದ್ರಲ್ಲಿ ಹುಡುಕ್ಬಿಟ್ಟು ಅವ್ರು ಹಾಕ್ಲೇಬೇಕು ಅನ್ನೆಸೆಸರಿಯಲ್ಲಿರೋ ಕಂಪನಿಗಳು ಸ್ಮಾಲ್ ಕ್ಯಾಪ್ ಸೆಕ್ಟರ್ ಕಂಪನಿಗಳೆಲ್ಲ ಓವರ್ ವ್ಯಾಲ್ಯೂಡ್ ಆಗ್ಬಿಡ್ತಾವೆ ಅದರಿಂದ ಯಾವಾಗ ಬಸ್ಟ್ ಆಗುತ್ತೆ ಸೊ ಇವಾಗ ಲೋಡ್ ತಗೊಳ್ಳೋ ಕಂಪ್ನಿಗಳಾದ್ರೆ ಎಷ್ಟು ದುಡ್ಡು ಬೇಕಾದ್ರೂ ಲೋಡ್ ತಗೊಳ್ತವೆ ಇದು ಸಣ್ಣ ಪುಟ್ಟ ಕಂಪ್ನಿಗಳು ಮಾರ್ಕೆಟ್ ಕ್ಯಾಪ್ ಕಮ್ಮಿ ಇರುತ್ತೆ ಸೊ ಅದಕ್ಕೆ ಎವ್ರಿ ಅಗ್ರೆಸಿವ್ ಆಗಿ ನಾವು ಸೆ ಆ್ಯಕ್ಚುಲಿ ಯಾರು ಈ ಒಂದು ಕಂಪ್ನಿ ವ್ಯಾಲ್ಯೂಯೇಷನ್ಸ್ ಹೆಂಗೆ ಕಂಡು ಹಿಡಿತಾರಂದರೆ ಆ ಕಂಪ್ನಿ ಪ್ರಾಫಿಟ್ಸ್ ಎಷ್ಟಿದೆ ಅದನ್ನು ನೋಡಿಕೊಂಡು ಕಂಪ್ನಿ ಶೇರ್ ಪ್ರೈಸ್ ಸಹ ಆಗುತ್ತೆ ಪ್ರಾಫಿಟ್ಸ್ ಅಷ್ಟೇ ಇದೆ ಆದರೂ ಜನ ದುಡ್ಡು ಜಾಸ್ತಿ ಆಗ್ತಾ ಇದ್ದಾರೆ ಪ್ರಾಫಿಟ್ಸ್ ಅಷ್ಟೇ ಇದ್ರೂ ಸಹ ಶೇರ್ ಪ್ರೈಸ್ ಮೇಲಕ್ಕೆ ಹೋಗ್ಬಿಡುತ್ತೆ ಇಟ್ ಬಿಕಮ್ಸ್ ಓವರ್ ಎಕ್ಸ್ಪೆನ್ಸಿವ್ ಅಂಡ್ ಓವರ್ ವ್ಯಾಲ್ಯೂಯೇಷನ್ಸ್ ಏಯ್ಟಿ ಹಂಡ್ರೆಡ್ ಪಿ ಇಲ್ಲಿ ಇದಾವಲ್ಲ ಈಗ ಸಿಕ್ಕಾವಟೆ ಪಿ ರೇಷಿಯೋಸ್ ಆರ್ ವೆರಿ ಹೈ ಸೊ ಇದರಲ್ಲಿ ಮಲ್ಟಿ ಕ್ಯಾಪ್ ಮ್ಯೂಚುವಲ್ ಫಂಡ್ಸು ಇದೆ ಅದರಲ್ಲಿ ಮಲ್ಟಿ ಕ್ಯಾಪ್ ಅಂದರೆ ಇಟ್ಸ್ ಅ ಮಿಕ್ಸ್ಚರ್ ಲಾರ್ಜಲ್ಲೂ ಹಾಕಿರ್ತಾರೆ ಮಿಡ್ ಹಾಕಿರ್ತಾರೆ ಸ್ಮಾಲಲ್ಲೂ ಹಾಕಿರ್ತಾರೆ ಸೊ ಇದು ವೆರಿ ವೆರಿ ಸೂಕ್ತ ಅನ್ಸುತ್ತೆ ತುಂಬಾ ಜನಕ್ಕೆ ಮಲ್ಟಿ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಇಲ್ಲಿ ಸ್ನೇಹಿತರೆ ನೀವು ಕೂಡ ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಡಿಮ್ಯಾಟ್ ಅಕೌಂಟ್ ಮೂಲಕ ಕೂಡ ನೀವು ಇನ್ವೆಸ್ಟ್ ಮಾಡಬಹುದು ಡಿಮ್ಯಾಟ್ ಅಕೌಂಟ್ ಇದ್ರೆ ನೀವು ಮ್ಯೂಚುವಲ್ ಫಂಡ್ನ ಕೂಡ ಬೈ ಮಾಡಬಹುದು ಶೇರುಗಳನ್ನು ಕೂಡ ಬೈ ಮಾಡಬಹುದು ಅದರಲ್ಲಿ ಈ ಬೀಸಲ್ಲೂ ಕೂಡ ನೀವು ಅಥವಾ ಇ ಟಿ ಎಫ್ಗಳಲ್ಲೂ ಕೂಡ ನೀವು ಇನ್ವೆಸ್ಟ್ ಮಾಡ್ಬೋದು ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಾಮೆಂಟ್ನಲ್ಲಿ ಏಂಜಲ್ವನ್ನ ಫ್ರೀ ಡಿಮ್ಯಾಟ್ ಅಕೌಂಟ್ ಲಿಂಕನ್ನು ಕೊಟ್ಟಿರ್ತೀವಿ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಆಗಿ ನೀವು ಆನ್ಲೈನ್ನಲ್ಲಿ ಕೆಲವೇ ಸ್ಟೆಪ್ಸಲ್ಲಿ ಕೆಲವೇ ನಿಮಿಷಗಳಲ್ಲಿ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡ್ಬೋದು ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ ಜೊತೆಗೆ ಇವರು ಹೇಳ್ತಿದ್ರಲ್ಲ ಮಲ್ಟಿ ಆಸೆಟ್ ಫಂಡ್ ಅಂತ ಐ ಸಿ ಐ ಸಿ ಐ ಮಲ್ಟಿ ಆ್ಯಸೆಟ್ ಫಂಡ್ ಅಂತ ಇದು ಅವ್ರು ಹೇಳಿದ ಹಾಗೆಯೇ ಈಕ್ವಿಟಿಯಲ್ಲೂ ಹೂಡಿಕೆ ಮಾಡುತ್ತೆ ಗೋಲ್ಡಲ್ಲೂ ಹೂಡಿಕೆ ಮಾಡುತ್ತೆ ಡೆಟ್ಟಲ್ಲೂ ಹೂಡಿಕೆ ಮಾಡುತ್ತೆ ಸಾಲ ಪತ್ರಗಳ ಮೇಲೂ ಕೂಡ ಸೇಫ್ ಅಸೆಟ್ಸ್ ಮೇಲೂ ಕೂಡ ಹೂಡಿಕೆಯನ್ನು ಮಾಡುತ್ತೆ ಸೊ ಡೈವರ್ಸಿಫಿಕೇಶನ್ ಚೆನ್ನಾಗಿರುವಂಥ ಒಂದು ಫಂಡ್ ಇದು ಒಳ್ಳೆ ಟ್ರ್ಯಾಕ್ ರೆಕಾರ್ಡ್ ಹೊಂದಿರೋ ಪ್ರತಿಷ್ಠಿತ ಕಂಪನಿಯ ಫಂಡ್ ಇದು ಹಿಸ್ಟಾರಿಕಲ್ ರೆಕಾರ್ಡ್ಸ್ ಕೂಡ ಚೆನ್ನಾಗಿದೆ ನಾವು ಈ ಹಿಂದೆ ಇದರ ರಿವ್ಯೂ ವಿಡಿಯೋವನ್ನು ಕೂಡ ಮಾಡಿದ್ವಿ ನನಗೆ ದೊಡ್ಡ ಇನ್ಕಮ್ ಇಲ್ಲ ಹತ್ತಾರು ಕಡೆ ಹೂಡಿಕೆ ಮಾಡೋಕ್ಕಾಗಲ್ಲ ಒಂದು ಕಡೆ ಮಾತ್ರ ಹಾಕ್ತೀನಿ ಅಲ್ಲೇ ಕರೆಕ್ಟಾಗಿ ಡೈವರ್ಸಿಫೈ ಆಗಿಬಿಡಬೇಕು ಅನ್ನೋರಿಗೂ ಕೂಡ ಇದು ಒಳ್ಳೆ ಅಪೋರ್ಚುನಿಟಿ ಅಥವಾ ಯಾವುದೇ ಪೋರ್ಟ್ಫೋಲಿಯೋ ಹೊಂದಿರೋರಿಗೂ ಕೂಡ ಇದು ಒಳ್ಳೆ ಅಡಿಷನ್ ಆಗಬಹುದು ಸ್ಟೆಬಿಲೈಸೇಷನ್ಗೆ ಒಂದು ಒಳ್ಳೆಯ ಫಂಡ್ ಇದು ಆಗಬಹುದು ಸೊ ಅದರ ಲಿಂಕನ್ನು ಕೂಡ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಕಾಮೆಂಟ್ ನಲ್ಲಿ ಕೊಟ್ಟಿರ್ತೀವಿ ಎರಡು ಸಪರೇಟ್ ಸಪರೇಟ್ ಕೊಟ್ಟಿರ್ತೀವಿ ಒಂದು ಡಿಮ್ಯಾಟ್ ಅಕೌಂಟ್ ದು ಇನ್ನೊಂದು ಐ ಸಿ ಐ ಸಿ ಐ ಮಲ್ಟಿ ಆಸೆಟ್ ಮ್ಯೂಚುವಲ್ ಫಂಡ್ ದು ನೀವು ಚೆಕ್ ಮಾಡಬಹುದು ನೆಕ್ಸ್ಟ್ ಡೆಟ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಸಿ ಡೆಟ್ ಅಂದ್ರೆ ಅದರಲ್ಲೂ ಸಹ ಓವರ್ ನೈಟ್ ಸಿ ತುಂಬಾ ಜನ ಬ್ಯಾಂಕ್ ಅಲ್ಲಿ ದುಡ್ಡು ಇಟ್ಟಿರ್ತಾರೆ ಎರಡು ಲಕ್ಷ ದುಡ್ಡಿದೆ ಇದೆ ಒಂದು ಲಕ್ಷ ದುಡ್ಡಿದೆ ಇದೆ ಬ್ಯಾಂಕ್ ಅಲ್ಲಿ ನಿಮಗೆ ಬ್ಯಾಂಕಲ್ಲಿ ಇಂಟ್ರೆಸ್ಟ್ ವಿಲ್ ಬಿ ವರ್ಷಕ್ಕೆ ತ್ರೀ ಪರ್ಸೆಂಟ್ ಇರುತ್ತೆ ಸೇವಿಂಗ್ಸ್ ಇಂಟ್ರೆಸ್ಟ್ ವೆರಿ ರೇರ್ಲಿ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕಲ್ಲಿ ಸಿಕ್ಸ್ ಪರ್ಸೆಂಟ್ ಕೊಡ್ಬೋದೇನೋ ಆ್ಯಂಡ್ ಸಮ್ ಅದರ್ ಬ್ಯಾಂಕ್ಸ್ ಮೇ ಗಿವ್ ಇಟ್ ಸಿ ಬ್ಯಾಂಕಲ್ಲಿ ದುಡ್ಡಿಟ್ರೆ ನಿಮಗೆ ಒಂದು ದಿವಸಕ್ಕೆ ಎರಡು ದಿವಸಕ್ಕೆ ಮೂರು ದಿವಸಕ್ಕೆ ಕಡಿಮೆ ದುಡ್ಡು ಬರುತ್ತೆ ಅದಕ್ಕಂತಲೇ ಓವರ್ನೈಟ್ ಮ್ಯೂಚುವಲ್ ಫಂಡ್ಸು ಸಹ ಇದೆ ಓವರ್ ನೈಟ್ ಇದನ್ನು ಲಿಕ್ವಿಡ್ ಫಂಡ್ಸ್ ಅಂತಲೂ ಕರಿತೀವಿ ಸೊ ನೋಡೋಣ ಓವರ್ ನೈಟಲ್ಲಿ ಯಾವುದಾದ್ರು ಇದೆ ಅಂತ ಚೆಕ್ ಮಾಡೋಣ ಲೆಟ್ಸ್ ಸೈ ನಿಮ್ಮ ಹತ್ರ ಒಂದು ಸ್ವಲ್ಪ ದುಡ್ಡಿದೆ ಇದೆ ಸರ್ ಒಂದು ವಾರ ನಿಮಗೆ ಅದು ಅವಶ್ಯಕತೆ ಇಲ್ಲ ಲೇಟ್ ಒನ್ ಲ್ಯಾಕ್ ಏನೋ ಇದೆ ನೀವು ಬ್ಯಾಂಕಲ್ಲಿ ಇಟ್ಟರೆ ನಿಮಗೆ ಕಡಿಮೆ ದುಡ್ಡು ಬರುತ್ತೆ ಅದೇ ಒಂದು ಲಕ್ಷನ ನೀವು ಓವರ್ನೈಟ್ ಅಂದರೆ ಜಸ್ಟ್ ಒಂದು ಒಂದು ವಾರ ಇಟ್ರೂ ನಿಮಗೆ ವಿಲ್ ಗೆಟ್ ಬೆಟರ್ ರಿಟರ್ನ್ಸ್ ದೆನ್ ಅ ಬ್ಯಾಂಕ್ ಸೊ ಅದರಲ್ಲಿ ಎಸ್ ಬಿ ಐ ಓವರ್ ನೈಟ್ ಫಂಡು ಎಚ್ ಡಿ ಎಫ್ ಸಿ ಓವರ್ ನೈಟು ಐ ಸಿ ಐ ಸಿ ಐ ಪ್ರೊಡೆನ್ಷಿಯಲ್ ಓವರ್ನೈಟ್ ಫಂಡ್ಸು ಸು ಸು ಸುಮ್ಮನೆ ಬ್ಯಾಂಕಲ್ಲಿ ಇಟ್ಟರೆ ನಿಮಗೆ ಕಡಿಮೆ ಬಡ್ಡಿ ಬರುತ್ತೆ ಇಲ್ಲಿ ಡಬಲ್ ಬರುತ್ತಲ್ಲ ಮೋರ್ ದೆನ್ ಡಬಲ್ ಬರೋ ಚಾನ್ಸಸ್ ಇರೋದ್ರಿಂದ ಒಂದು ವಾರಕ್ಕೂ ಸಹ ನಿಮ್ಮ ದುಡ್ಡನ್ನ ದುಡಿಸಬಹುದು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಐ ತಿಂಕ್ ಈ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಸಿಗದೆ ಇರ್ಬೋದು ಐ ತಿಂಕ್ ಈ ವಿಡಿಯೋದಲ್ಲಿ ಸಿಕ್ಕಿದೆ ಒಂದು ವಾರಕ್ಕೂ ಸಹ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು ಲಿಕ್ವಿಡ್ ಲಿಕ್ವಿಡ್ ಮ್ಯೂಚುವಲ್ ಫಂಡ್ಸ್ ಎಕ್ಸಿಟ್ ಲೋಡ್ ಇರಲ್ಲ ಅದರಲ್ಲಿ ಎಕ್ಸಿಟ್ ಲೋಡ್ ಎಲ್ಲ ಸೊ ನೆಕ್ಸ್ಟ್ ವಿಲ್ ಗೋ ಟು ಹೈಬ್ರಿಡ್ ಹೈಬ್ರಿಡ್ ಅಲ್ಲಿ ಅಗ್ರೆಸಿವ್ ಹೈಬ್ರಿಡ್ ಸೆವೆಂಟಿ ಫೈವ್ ಪರ್ಸೆಂಟ್ ಎಕ್ಸ್ಪೋಜರ್ ನಿಮ್ದು ಇಕ್ವಿಟಿಗೆ ಇರುತ್ತೆ ಟ್ವೆಂಟಿ ಫೈವ್ ಪರ್ಸೆಂಟ್ ಡೆಟ್ ಇರುತ್ತೆ ನೆಕ್ಸ್ಟ್ ಕನ್ಸರ್ವೇಟಿವ್ ಹೈಬ್ರಿಡ್ ಇದೆ ನೆಕ್ಸ್ಟು ಮಲ್ಟಿ ಅಸೆಟ್ ಅಲ್ಲದೆ ಸೊ ಮಲ್ಟಿ ಅಸೆಟ್ ನೀವು ಹೇಳ್ದಂಗೆ ಸರ್ ಮಲ್ಟಿ ಅಸೆಟ್ಟಲ್ಲಿ ಗೋಲ್ಡಲ್ಲೂ ಹಾಕ್ತಾರೆ ಆ್ಯಂಡ್ ಇಕ್ವಿಟಿಯಲ್ಲೂ ಹಾಕ್ತಾರೆ ಡೆಟ್ಟಲ್ಲೂ ಹಾಕ್ತಾರೆ ಇನ್ನು ರಿಯಲ್ ಎಸ್ಟೇಟ್ ರಿಲೇಟೆಡ್ ಏನಾದ್ರು ಫಂಡ್ಸ್ ಇದ್ರೆ ಅದರಲ್ಲೂ ಹಾಕ್ತಾರೆ ಸೊ ಇಟ್ಸ್ ಅ ಮಲ್ಟಿ ಅಸೆಟ್ ಇರೋದ್ರಿಂದ ಅದರಲ್ಲಿ ಯಾವುದು ಬೆಸ್ಟ್ ಅಂತ ನೋಡೋಣ ಅದರಲ್ಲಿ ಐ ಸಿ ಐ ಸಿ ಪುಡೆನ್ಷಿಯಲ್ ಮಲ್ಟಿ ಅಸೆಟ್ ಫ್ಯಾ ಫಂಡ್ ಇಸ್ ಅ ಒನ್ ಆಫ್ ದ ಬೆಸ್ಟ್ ಫಂಡ್ ಇದರಲ್ಲಿ ನಲ್ವತ್ಮೂರು ಸಾವಿರ ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಸೊ ಇದು ಈ ಫಂಡ್ಸ್ಗಳು ಸೊ ಈ ಈ ವಿಡಿಯೋದಲ್ಲಿ ನೀವು ಏನು ಅಂದರೆ ಮೋಸ್ಟ್ ಆಫ್ ದ ಇನ್ವೆಸ್ಟ್ಮೆಂಟ್ ಐಡಿಯಾಸು ಇನ್ ಅಡ್ವೈಸರ್ಸ್ ಹತ್ರ ಹೋಗಿ ತಿಳ್ಕೊತಾ ಇದ್ದಾರೆ ಬಟ್ ಈ ವಿಡಿಯೋದಲ್ಲೇ ನಿಮಗೆ ಅಡ್ವೈಸರ್ದು ಟ್ರಿಕ್ಸನ್ನು ಹ್ಯಾಕ್ ಮಾಡಿ ಸೊ ಅಡ್ವೈಸರ್ ಆಗಿರೋರು ಯಾವ ಥರ ರಿಸರ್ಚ್ ಮಾಡ್ತಾರೆ ಅನ್ನೋದು ಒಂದು ಶಾರ್ಟ್ ಕಟ್ನ ನಾನು ಹೇಳಿಕೊಟ್ಟಿದ್ದೀನಿ ಅಡ್ವೈಸರ್ ಯಾವತ್ತೂ ರಿಟರ್ನ್ಸ್ ನೋಡಿ ಇನ್ವೆಸ್ಟ್ ಮಾಡೋರು ಈಸ್ ಇಸ್ ನಾಟ್ ಅ ಗುಡ್ ಅಡ್ವೈಸರ್ ಯಾರು ಯಾವ ಫಂಡಲ್ಲಿ ಹೈಯೆಸ್ಟ್ ಫಂಡ್ ಇದೆಯೋ ಎಷ್ಟು ಮನಿ ಮನಿ ಇನ್ಫ್ಲೋ ಯಾವ ಫಂಡಲ್ಲಿ ಇದೆಯೋ ಅದನ್ನು ನೋಡಿ ಇನ್ವೆಸ್ಟ್ ಮಾಡೋದು ಇಟ್ಸ್ ಮೋರ್ ಸೇಫ್ಟಿ ದೆನ್ ರಿಟರ್ನ್ಸ್ ನೋಡಿ ಇನ್ವೆಸ್ಟ್ ಮಾಡೋದು ಇಟ್ಸ್ ನಾಟ್ ಅಟ್ ಆಲ್ ಆ ಸೇಫ್ ಅಂತ ನಾನು ಹೇಳ್ತೀನಿ ಸೊ ಐ ಥಿಂಕ್ ಈ ವಿಡಿಯೋದಲ್ಲಿ ತುಂಬ ಮಾಹಿತಿ ಕ ಸಿಕ್ಕಿದೆ ಸೊ ನೆಕ್ಸ್ಟು ಅಂಡರ್ ಏ ಟಿ ಸಿ ಯಲ್ಲಿ ಸೊ ಇ ಎಲ್ ಎಸ್ ಎಸ್ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ನಿಮಗೆ ಕುತೂಹಲ ಇರುತ್ತಲ್ಲ ಸೊ ಇ ಎಲ್ ಎಸ್ ಎಸ್ ಮ್ಯೂಚುವಲ್ ಫಂಡ್ಸಲ್ಲಿ ಯಾವ್ದು ಬೆಸ್ಟ್ ಅಂತ ನೋಡೋಣ ಇಲ್ಲಿ ಬಂದರೆ ಇ ಎಲ್ ಎಸ್ ಎಸ್ ಕ್ಯಾಟಗರಿನೇ ಬೇರೆ ಇದೆ ಅಂಡರ್ ಏ ಟಿ ಸಿ ದ ಸೆಕ್ಷನ್ ಅಂಡರ್ ಏ ಟಿ ಸಿ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ವರೆಗೂ ನಿಮಗೆ ಎಲ್ ಎಸ್ ಎಸ್ ಬೆನಿಫಿಟ್ ಇದೆ ಅದರಲ್ಲಿ ದ ಬೆಸ್ಟ್ ಮ್ಯೂಚುವಲ್ ಫಂಡ್ ಅಂದರೆ ಆಕ್ಸಿಸ್ ಇ ಎಲ್ ಎಸ್ ಎಸ್ ಟ್ಯಾಕ್ಸ್ ಸೇವರ್ ಆ್ಯಂಡ್ ಎಸ್ ಬಿ ಐ ಲಾಂಗ್ ಟರ್ಮ್ ಈಕ್ವಿಟಿ ಫಂಡ್ ಆ್ಯಂಡ್ ಮೀರೆ ಅಸೆಟ್ ಟ್ಯಾಕ್ಸ್ ಸೇವರ್ ಆ್ಯಂಡ್ ಆದಿತ್ಯ ಬಿರ್ಲಾ ಇ ಎಲ್ ಎಸ್ ಎಸ್ ಟ್ಯಾಕ್ಸ್ ಸೇವರ್ ಸೊ ಇದರಲ್ಲಿ ಏ ಟಿ ಸಿಯಲ್ಲಿ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ವರೆಗೂ ಬೆನಿಫಿಟ್ ಬರುತ್ತೆ ಇ ಎಲ್ ಎಸ್ ಎಸ್ಸಲ್ಲಿ ಮೂರು ವರ್ಷ ಲಾಕ್ ಇನ್ ಇರುತ್ತೆ ಆ್ಯಂಡ್ ಇನ್ನೊಂದು ಸರ್ ಯು ಎಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕಂತ ತುಂಬ ಜನಕ್ಕೆ ಆಸಕ್ತಿ ಇರುತ್ತೆ ಸೊ ಅದರಲ್ಲಿ ಎರಡು ಫಂಡ್ ಇದೆ ಐ ಸಿ ಐ ಸಿ ಪ್ರೊಡೆನ್ಷಿಯಲ್ ನ್ಯಾಸ್ ಡ್ಯಾಕ್ ಹಂಡ್ರೆಡ್ ಫಂಡ್ ಅಂತಿದೆ ಇನ್ನೊಂದು ಮೋತಿಲಾಲ್ ಓಸ್ವಾಲ್ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ಇಂಡೆಕ್ಸ್ ಫಂಡ್ ಅಂತಿದೆ ಸೊ ಇದು ಎರಡು ಫಂಡ್ಗಳಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಸೊ ನಿಮ್ಮ ದುಡ್ಡು ಇಟ್ ಗೆಟ್ ಎಕ್ಸ್ಪೋಜರ್ ಟು ಅಮೇರಿಕನ್ ಮಾರ್ಕೆಟ್ಸ್ ಅಮೇರಿಕನ್ ಮಾರ್ಕೆಟ್ಸ್ ಬೂಮ್ ಆದರೆ ಇವನ್ ದಿಸ್ ಫಂಡ್ಸ್ ವಿಲ್ ಗೆಟ್ ಗಿವ್ ಅ ವೆರಿ ಗುಡ್ ರಿಟರ್ನ್ಸ್ ಐ ಥಿಂಕ್ ಈ ವಿಡಿಯೋದಲ್ಲಿ ತುಂಬ ಜನಕ್ಕೆ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಂದ್ರೇನು ಅದರಲ್ಲಿ ಸಬ್ ಕ್ಯಾಟಗರಿ ಡೆಟ್ ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಏನು ಅದರಲ್ಲಿ ಸಬ್ ಕ್ಯಾಟಗರಿ ಆ್ಯಂಡ್ ಹೈಬ್ರಿಡ್ ಅಂದರೆ ಏನು ಇ ಎಲ್ ಎಸ್ ಎಸ್ ಅಂದರೆ ಏನು ಆ್ಯಂಡ್ ಮಲ್ಟಿ ಅಸೆಟ್ ಅಂದರೆ ಏನು ಎಲ್ಲ ತಿಳ್ಕೊಂಡಿದ್ದೀರಾ ಸೊ ಥ್ಯಾಂಕ್ ಯು ಸೊ ಈ ಥರ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಸರ್ ಮಸ್ತ್ ಮಗ ಬಗ್ಗೆ ಹೇಳಬೇಕಾದ್ರೆ ಸರ್ ಮಸ್ತ್ ಮಗ ಈಸ್ ಅ ಚಾನಲ್ ಇದು ಪ್ರತಿ ಮನೆ ಮನೆಯಲ್ಲೂ ಒಂದು ಹತ್ತು ನಿಮಿಷದಲ್ಲಿ ಪ್ರಪಂಚದಲ್ಲಿ ಏನು ನಡೀತದೆ ಅಂತ ತಿಳ್ಕೊಳ್ಳೋದಕ್ಕೆ ಮಸ್ತ್ ಮಗ ಇಸ್ ಅ ವೆರಿ ಗ್ರೇಟ್ ಪ್ಲ್ಯಾಟ್ಫಾರ್ಮ್ ಅಂಡ್ ಈ ಚಾನಲ್ ಅಲ್ಲಿ ನನಗೆ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಾನು ತುಂಬಾ ಧನ್ಯವಾದ ಹೇಳ್ತೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮನೋಜ್ ಕುಮಾರ್ ಅವ್ರ ವೀಕ್ಷಕರ ಮ್ಯೂಚುವಲ್ ಫಂಡ್ ಬಗ್ಗೆ ನೀವು ಈ ವರದಿಯಲ್ಲಿ ತಿಳ್ಕೊಂಡ್ರಿ ಇದು ಯಾರಿಗೆ ಅಂತ ಹೇಳಿದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಲಿಕ್ಕೆ ಅಷ್ಟು ನಾಲೆಜ್ ಇಲ್ಲ ನನಗೆ ಇನ್ನೂ ತಿಳ್ಕೊಳ್ತಾ ಇದೀನಿ ಅಥವಾ ತಿಳ್ಕೊಂಡ್ರೂ ಕೂಡ ಅಷ್ಟು ಟೈಮ್ ಇಲ್ಲ ಫಾಲೋ ಅಪ್ ಮಾಡೋಕೆ ರಿಸರ್ಚ್ ಮಾಡೋಕೆ ಅನ್ನೋರಿಗೆ ಮ್ಯೂಚುವಲ್ ಫಂಡ್ ಬೆಸ್ಟ್ ವಿಧಾನ ಸ್ಟಾಕ್ನಲ್ಲಿ ಡೈರೆಕ್ಟ್ ನಾನು ಒಂದಷ್ಟು ಮಟ್ಟಿಗೆ ಹೂಡಿಕೆ ಮಾಡ್ತೀನಿ ಕೆಲವೇನು ಮಾಡ್ತಾರೆ ಎರಡು ಮಾಡ್ತೀನಿ ಅಂತ ಹೇಳ್ಬೋದು ಲಾಂಗ್ ಟರ್ಮ್ಗೆ ನಾನು ಮ್ಯೂಚುವಲ್ ಫಂಡಲ್ಲಿ ಹಾಕ್ತಾ ಹೋಗ್ತೀನಿ ಫಂಡ್ ಮ್ಯಾನೇಜರಿಗೆ ಬಿಟ್ಟುಬಿಡ್ತೀನಿ ಶಾರ್ಟ್ ಟರ್ಮಲ್ಲಿ ನಾನು ಟ್ರೇಡ್ ಮಾಡ್ತೀನಿ ಅಥವಾ ಸ್ಟಾಕಲ್ಲೂ ಕೂಡ ಸಣ್ಣ ಪ್ರಮಾಣದ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅನ್ನೋರಿಗೆ ಡೈರೆಕ್ಟಾಗಿ ಸ್ಟಾಕ್ ಮಾರ್ಕೆಟ್ಗೂ ಕೂಡ ನೀವು ಇನ್ವೆಸ್ಟ್ ಮಾಡಬಹುದು ನಿಮ್ಮದು ಅಕಾಡೆಮಿ ಇದೆ ಟಿ ಐ ಡಿ ಐ ಅಕಾಡೆಮಿ ಅಂತ ಇದೆ ಹಲವು ಲೊಕೇಶನ್ಸ್ ಅಲ್ಲಿ ಇದೆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಟಿ ಐ ಡಿ ಅಕಾಡೆಮಿ ಕರ್ನಾಟಕದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ ಸೊ ಐವತ್ತು ಜನ ಎಂಪ್ಲಾಯೀಸ್ ಇಟ್ಕೊಂಡು ಐದು ಬ್ರಾಂಚ್ ಅನ್ನು ನಡೆಸ್ತಾ ಇದೀವಿ ರಾಜಾಜನಗರ ಜೆ ಪಿ ನಗರ ಹುಬ್ಬಳ್ಳಿ ಮೈಸೂರು ಯಲಾಂಕ ಸೊ ನಿಮ್ಗೆ ನಿಯರೆಸ್ಟ್ ಬ್ರಾಂಚ್ ಯಾವ್ದಾಗುತ್ತೋ ಬನ್ನಿ ಟಿ ಡಿ ಅಕಾಡೆಮಿ ಭೇಟಿ ನೀಡಿ ನಮ್ಮ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನಾದ್ರು ತಿಳ್ಕೋಬೇಕಂತ ಆಸಕ್ತಿ ಇರೋರು ಬಂದು ನಮ್ಮ ಕೋರ್ಸಸ್ ನ ತಗೊಂಡು ಕೋರ್ಸಸ್ ಯಾವ ತರ ಇದೆ ಸ್ವಲ್ಪ ಹೇಳ್ಬಿಡಿ ಸರ್ ನಮ್ದು ಕೋರ್ಸಸ್ ಬಂದು ತ್ರೀ ಡೇಸ್ ಕೋರ್ಸ್ ಇರುತ್ತೆ ಫ್ರೈಡೆ ಸ್ಯಾಟರ್ಡೆ ಸಂಡೇ ಇದನ್ನ ಗೋಲ್ಡ್ ಕೋರ್ಸ್ ಅಂತ ಕರಿತೀವಿ ಎಂಟ್ರಿ ಲೆವೆಲ್ ಸೊ ಎಂಟ್ರಿ ಲೆವೆಲ್ ಕೋರ್ಸ್ ಸೊ ಫ್ರೈಡೆ ಬಂದು ಟೆನ್ ಟು ಟು ಸ್ಯಾಟರ್ಡೆ ಟೆನ್ ಟು ಫೈವ್ ಸಂಡೇ ಟೆನ್ ಟು ಫೈವ್ ಮೂರು ದಿವಸ ಕ್ಲಾಸಸ್ ಇರುತ್ತೆ ಅದಾದ್ಮೇಲೆ ಹದಿನೈದು ದಿನ ಪ್ರಾಕ್ಟಿಕಲ್ಸ್ ಇರ್ತಾರೆ ಪ್ರಾಕ್ಟಿಕಲ್ಸ್ ಅಲ್ಲಿ ನಮ್ದು ಇಪ್ಪತ್ತೈದು ಜನ ಏನು ಟ್ರೈನರ್ಸ್ ಇದ್ದಾರೋ ಅವ್ರು ನಿಮಗೆ ಪ್ರಾಕ್ಟಿಕಲ್ಸ್ ಅಲ್ಲಿ ಹೆಲ್ಪ್ ಮಾಡ್ತಾರೆ ಯಾಕಂದ್ರೆ ಮಾರ್ಕೆಟ್ ಅಂದ್ರೆ ಇಟ್ಸ್ ಆಲ್ ಪ್ರಾಕ್ಟಿಕಲ್ಸ್ ಬೈ ಮಾಡೋದು ಹೆಂಗೆ ಸೆಲ್ ಮಾಡೋದು ಹೆಂಗೆ ಸೊ ಲ್ಯಾಪ್ಟಾಪ್ ಆಪರೇಟ್ ಮಾಡೋದು ಹೆಂಗೆ ಆ ಮಟ್ಟದಿಂದ ನಾವು ಹೇಳ್ಕೊಡ್ತೀವಿ ಕೋರ್ಸ್ ಆದ್ಮೇಲೆ ಡೈಮಂಡ್ ಕೋರ್ಸ್ ಸೊ ಅದರಲ್ಲಿ ನಿಮಗೆ ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವ ತರ ಅಡ್ಜಸ್ಟ್ಮೆಂಟ್ ಟ್ರೇಡ್ ತಗೊಳ್ಳೋದು ಹೆಂಗೆ ಫೈರ್ ಫೈಟಿಂಗ್ ಮಾಡೋದು ಹೆಂಗೆ ಬಿಕಾಸ್ ಒಂದು ಟ್ರೇಡ್ ತಗೊಳ್ತೀರಾ ಅದು ಗೆ ಬರ್ತಾ ಇದೆ ಲಾಸ್ಗೆ ಬರೋ ಟ್ರೇಡನ್ನು ಪ್ರಾಫಿಟಬಲ್ ಆಗಿ ಕನ್ವರ್ಟ್ ಮಾಡೋದೇ ಫೈರ್ ಫೈಟಿಂಗ್ ಅಂತ ಕರಿತೀವಿ ಸೊ ಅದರಲ್ಲಿ ನೆಕ್ಸ್ಟ್ ಲೆವೆಲ್ ಸ್ಟ್ರಾಟಜಿಸ್ ಇರ್ತವೆ ಆರ್ ಲಕ್ಷ ರೂಪಾಯಿ ಒಂದು ಸ್ಟ್ರಾಟಜಿ ಇದೆ ಹತ್ತು ಲಕ್ಷ ಸ್ಟ್ರಾಟಜಿ ಇದೆ ದೊಡ್ಡ ಇಟ್ಸ್ ಲೈಕ್ ಹೂಡಿಕೆ ಮಾಡಬೇಕಾಗತ್ತೆ ಜಾಸ್ತಿ ದುಡ್ಡು ಇರೋರಿಗೆ ಸೊ ಡೈಮಂಡ್ ಕೋರ್ಸ್ ಅಂತಾನೂ ಇದೆ ಜೊತೆಗೆ ಐ ಆಮ್ ಅ ವೆರಿ ಸ್ಲೋ ಪರ್ಸನ್ ಅಂದ್ರೆ ತುಂಬ ನಾನು ಕಂಪ್ಯೂಟರ್ ಆಪ್ರೇಟ್ ಮಾಡೋದಕ್ಕೂ ಕಷ್ಟ ನಾನು ತುಂಬ ವೀಕ್ ಇದೀನಿ ಕಾಲೇಜ್ಗೆ ಹೋಗಿ ಹದಿನೈದು ಇಪ್ಪತ್ತು ವರ್ಷ ಆಗಿದೆ ಸೊ ನನಗೆ ಸಬ್ಜೆಕ್ಟ್ ಅರ್ಥ ಆಗುತ್ತಾ ಇಲ್ವಾ ಅನ್ನೋ ಅಂತ ಗೊಂದಲ ಇರೋರಿಗೆ ನಾವು ಪಕ್ಕದಲ್ಲೇ ಕುತ್ಕೊಂಡು ಹೇಳ್ಕೊಡ್ತೀವಿ ಸರ್ ಸಿ ನಮ್ದು ಒಂದೇ ಸಂಸ್ಥೆ ಕರ್ನಾಟಕದಲ್ಲಿ ಮೆಂಟರ್ಶಿಪ್ ಕೋರ್ಸ್ ಇರುವಂಥ ಸಂಸ್ಥೆ ಯಾಕಂದರೆ ಮೆಂಟರ್ಶಿಪ್ ಅಂದರೆ ಪಕ್ಕದಲ್ಲೇ ಕುತ್ಕೊಂಡು ಹೇಳ್ಕೊಡ್ತೀವಿ ನಿಮ್ಗೆ ಅರ್ಥ ಮಾಡಿಸೋ ಜವಾಬ್ದಾರಿ ನಮ್ದು ನಮ್ಮ ಟಿಡಿ ಅಕಾಡೆಮಿಗೆ ಬಂದ್ರೆ ನಿಮ್ಮನ್ನ ಸಕ್ಸಸ್ಫುಲ್ ಟ್ರೇಡರ್ ಆಗಿ ಮಾಡೋ ಕರ್ತವ್ಯ ನಮ್ಮದು ಅದನ್ನ ಮಾಡೋದಕ್ಕೆ ಮೂರು ದಿವಸದಲ್ಲಿ ಸಾಧ್ಯ ಇಲ್ಲ ಅದಕ್ಕೆ ನಾವು ತ್ರೀ ಮಂತ್ಸ್ ಕೋರ್ಸ್ ಮಾಡ್ತಾ ಇದೀವಿ ದಟ್ ಇಸ್ ಅ ಮೆಂಟರ್ಶಿಪ್ ಕೋರ್ಸ್ ಗೋಲ್ಡ್ ಕೋರ್ಸ್ ಇದು ಏಯ್ಟೀನ್ ಡೇಸ್ ಪ್ಯಾಕೇಜ್ ಆಗುತ್ತೆ ಡೈಮಂಡ್ ಕೋರ್ಸ್ ಇದೊಂದು ಒನ್ ಮಂತ್ ಪ್ಯಾಕೇಜ್ ಆಗುತ್ತೆ ಮೆಂಟರ್ಶಿಪ್ ಇಸ್ ಅ ತ್ರೀ ಮಂತ್ಸ್ ಪ್ಯಾಕೇಜ್ ಓಕೆ ಆಸಕ್ತರು ಇವರ ಅಕಾಡೆಮಿಯನ್ನು ಸಂಪರ್ಕ ಮಾಡಬಹುದು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು